श्री राम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 19 आत्मज्ञान दृष्टिकरण संपुट 35 तेहा विनवीत से विधाता आपुली प्रगट करावी स्वसत्ता परी अवतारा सी जावे अनंता आपुल्या निज भक्ता सांगे चिदंबर। आग ब्रह्मदेवनो विनंतिसिदनु नीव प्रकटगोळिसिरि निम्म सत्तेयन्नु ಆದ್ದರಿಂದ ಹೇ ಅನಂತ ಧರಿಸಿರಿ ನಿಮ್ಮ ಅವತಾರವನ್ನು। ಇದನ್ನೆಲ್ಲ ಚಿದಂಬರರು ತಮ್ಮ ಭಕ್ತರಿಗೆ ಹೇಳಿದರು। ಮೀಚೇಕ ದೇತ ದೇವವಿತ ಆಪುಲ್ಯಾ ಸತ್ತೆ ಜಗಾಸಿ ಬೋಲವಿತ ತ್ರೈಲೋಕಿ ಅಸೇ ಮಾಝಿ ಸತ್ತಾ ಕರ್ತಾ ಕರ್ವಿತ ಮೀಚೇಕ। ನಾನೊಬ್ಬನೇ ಕೊಡುವವನು ಕೊಡಿಸುವವನು, ನನ್ನ ಸತ್ತೆಯಿಂದಲೇ ಜಗತ್ತನ್ನು ಮಾತನಾಡಿಸುವೆನು, ತ್ರೈಲೋಕ್ಯದಲ್ಲಿ ನನ್ನದೇ ಸತ್ಯವುಳ್ಳವನಾಗಿರುವೆನು, ಮಾಡುವವನು ಮಾಡಿಸುವವನು ನಾನೊಬ್ಬನೇ ಆಗಿರುವೆನು। ಮಾದಾ ಧಾಕಮಾನಿತಿ ತ್ರಿಭುವನಿ ಲೋಕ ಧಾಕೇ ಆಜ್ಞಾ ವಂದಿತಿ ಯಮಧರ್ಮಾಧಿಕ ಪಂಚಭೂತೆ ಮಾನಿತಿ ಧಾಕ ವರ್ತತಿ ದೇಖ ಆಜ್ಞೇ ವರುಣಿ। ನನ್ನದೇ ವರ್ಚಸ್ಸು ಹೊಂದಿರುವರು ತ್ರಿಭುವನದ ಜನರು, ಯಮಧರ್ಮಾದಿಗಳು ಆ ವರ್ಚಸ್ಸಿನಿಂದಲೇ ಆಜ್ಞೆ ಪಾಲಿಸುವರು, ಪಂಚಮಹಾಭೂತಗಳು ವರ್ಚಸ್ಸಿನ ಪ್ರಭಾವ ಹೊಂದಿರುವರು ಹಾಗೂ ನನ್ನ ಆಜ್ಞೆಯಂತೆ ವರ್ತಿಸುತ್ತಿರುವರು। ಬ್ರಹ್ಮದೇವನು ಆಗ ವಿನಂತಿಪೂರ್ವಕ ಅಂದದ್ದೇನೆಂದರೆ, ನೀವು ನಿಮ್ಮ ಸತ್ತೆಯನ್ನು ಪ್ರಕಟಗೊಳಿಸಿ ತೋರಿಸಿರಿ। ಬ್ರಹ್ಮದೇವನ ಈ ಮಾತುಗಳನ್ನು ಚಿದಂಬರಸ್ವಾಮಿಯು ಕೌತುಕದಿಂದ ತಮ್ಮ ನಿಜಭಕ್ತರಿಗೆ ಹೇಳಿದರು। ಸ್ವತಃ ನಿಯಾಮಕನ ಈಶ್ವರತ್ವ ಹಾಗೂ ಸ್ವರೂಪದಿಂದ ಬ್ರಹ್ಮತ್ವ ಎರಡನ್ನೂ ಅವರು ಸ್ವಮುಖದಿಂದಲೇ ಹೇಳಿರುವರು। ಈ ಸ್ವರೂಪವನ್ನು ಪ್ರಕಟಗೊಳಿಸುವಾಗ ಅವರು ಅನ್ನುತ್ತಾರೆ, ಈ ವಿಶ್ವದಲ್ಲಿ ಮಾಡುವವನು ಮಾಡಿಸುವವನು ನಾನೇ ಆಗಿರುತ್ತೇನೆ, ನನ್ನ ಸತ್ಯದಿಂದಲೇ ನಾನು ಜಗತ್ತನ್ನು ನಡೆಸುತ್ತೇನೆ, ಲೋಕದಲ್ಲಿ ಕೇವಲ ನನ್ನ ಸತ್ಯ ಇರುತ್ತದೆ, ಮೂರೂ ಭುವನದಲ್ಲಿಯ ಜನರು ನನ್ನ ವರ್ಚಸ್ಸಿನ ಪ್ರಭಾವದಲ್ಲಿ ಕರ್ಮ ಮಾಡುತ್ತಾರೆ, ಯಮರಾಜ ಅರ್ಥಾತ್ ಧರ್ಮನೂ ಕೂಡ ನನ್ನ ಆಜ್ಞೆಯಲ್ಲಿಯೇ ಇರುತ್ತಾನೆ, ಪಂಚಮಹಾಭೂತಗಳು ನನ್ನ ಭಯದಿಂದಲೇ ಕಾರ್ಯರತರಾಗಿರುತ್ತಾರೆ, ಅವರು ನನ್ನ ಆಜ್ಞೆಗನುಸಾರ ವರ್ತಿಸುತ್ತಾರೆ। ವ್ಯಾಘ್ರ ಸಿಂಹ ಸರ್ಪಾದಿ ಕರುಣ ಧಾಕೇ ವರ್ತತಿ ಬ್ರಹ್ಮಾಂಡ ಭುವನ ಕರಿತಾ ಮಾಝೇ ನಾಮಸ್ಮರಣ ಉದ್ಧರಿತೋ ದಾನ ಜೀವಕೋಟಿ। ವ್ಯಾಘ್ರಸಿಂಹ ಸರ್ಪಾದಿಗಳೆಲ್ಲವೂ ನನ್ನ ಭಯದಿಂದಲೇ ವರ್ತಿಸುವುದು ಬ್ರಹ್ಮಾಂಡ ಭುವನವು, ನನ್ನ ನಾಮಸ್ಮರಣೆ ಮಾಡಲಾಗಿ ಅವೆಲ್ಲವೂ ಉದ್ಧರಿಸುತ್ತೇನೆ ಅಂಥ ಜೀವಕೋಟಿಗಳನ್ನು। ಐಷೇ ಸ್ವಮುಖೆ ಬೋಲೆ ಚಿದಂಬರ ಮಾಝೀ ಕಳಾನಂತ ಅಪಾರ ಬ್ರಹ್ಮಾಧಿಕಾಸೀನ ಕಳೆ ಪಾರ ಕಳಾ ವಿಚಿತ್ರ ಕರೀತಸೆ। ಈ ರೀತಿ ಸ್ವಮುಖದಿಂದಲೇ ಹೇಳಿದರು ಚಿದಂಬರ, ನನ್ನ ಕಲಾನಂತ ಅಪಾರ ಬ್ರಹ್ಮಾದಿಗಳಿಗೂ ಹತ್ತಲಾರದು ನನ್ನ ಅಂತ ಪಾರ ವಿಚಿತ್ರ ಲೀಲೆ ಮಾಡುತ್ತಿರುವೆನು। ಈಶ್ವರಿ ಕಳಾನೇ ಬೋಲಣ್ಯಾತ ಬೋಲಣ್ಯಾ ಮಾಜಿ ಪ್ರಾಕ್ತನ ಏತ ಆ ಪುಲಿ ಕರೋನಿ ದಾವೀತ ನಿಜ ಗೂಜ ಸಾಂಗತ ಸ್ವಾಮಿಯೈಸೇ। ಹೇಳಲಿಕ್ಕಾಗುವುದಿಲ್ಲ ಈಶ್ವರನ ಸಾಮರ್ಥ್ಯವನ್ನು, ಮಾತನಾಡುವುದರಲ್ಲಿ ಎದುರಿಸಬೇಕಾಗುವುದು ಪ್ರಾರಬ್ಧವನ್ನು, ಆದ್ದರಿಂದ ಮಾಡಬೇಕು ನಾವು ಮಾಡಬೇಕಾದದ್ದನ್ನು, ಈ ರೀತಿ ತಮ್ಮ ನಿಜ ಮಾತು ಹೇಳುತ್ತಿದ್ದರು ಸ್ವಾಮಿಯು। ಈ ಬ್ರಹ್ಮಾಂಡದಲ್ಲಿಯ ಹುಲಿ ಸಿಂಹ ಮುಂತಾದ ಕ್ರೂರ ಶ್ವಾಪದಗಳು ಸರ್ಪಾದಿ ಪ್ರಾಣಿಗಳು ಎಲ್ಲವೂ ನನ್ನ ಹೆದರಿಕೆಯಲ್ಲಿ ವರ್ತಿಸುತ್ತವೆ, ಏಕೆಂದರೆ ಅವುಗಳಿಗೆ ನನ್ನ ಭಯವೆನಿಸುತ್ತದೆ। ಯಾವ ಜೀವಗಳು ಶ್ರದ್ಧೆಯಿಂದ ನನ್ನ ನಾಮಸ್ಮರಣೆ ಮಾಡುತ್ತವೆಯೋ ಅವುಗಳನ್ನು ನಾನೇ ಉದ್ಧರಿಸುತ್ತೇನೆ, ನನ್ನ ಕಾರ್ಯವು ಈ ರೀತಿ ಅಘಟಿತವಾಗಿರುತ್ತದೆ, ಆದ್ದರಿಂದ ಅದು ಬ್ರಹ್ಮದೇವಾದಿಗಳಿಗೂ ಆಕಲನೀಯವಾಗುವುದಿಲ್ಲ,
ಈಶ್ವರನ ಕರ್ತೃತ್ವವು ವಾಣಿಯ ವಿಷಯವೇ ಅಲ್ಲ. ಆದ್ದರಿಂದ ಆ ವಿಷಯದಲ್ಲಿ ಏನೆಂದು ಹೇಳಬೇಕು? ಮಾತನಾಡುವುದೆಂದರೆ ಕರ್ತೃತ್ವರೂಪ ಮಾಯೆಯ ಮೇಲೆ ಆರೂಢನಾದಂತೆ. ಆದ್ದರಿಂದ ಪ್ರಾರಬ್ಧದ ಭೋಗವು ಬೆನ್ನು ಹತ್ತಿ ಬರುತ್ತದೆ. ಆದ್ದರಿಂದಲೇ ಮಾತನಾಡದೇ ಮಾಡಬೇಕೆಂದು ಸ್ವಾಮಿಯು ತಮ್ಮ ರಹಸ್ಯದ ಮಾತನ್ನು ಭಕ್ತರಿಗೆ ಹೇಳುತ್ತಾರೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. Mm-hmm.